ಆಯಿ ಊರಿಗೆ ಹೊಂಟಾಳು. ಆಯಿ ಮತ್ತು ಆಂಟಿ ಇಬ್ಬರು ಊರಿಗೆ ಹೊಂಟಾರು. ಒಂದು 15 ದಿವಸ ಆಗಿರಾದ್ರು ಇರುವಲ್ರು. ಬುಧವಾರ ಬೆಳಿಗ್ಗೆ ಇಲ್ಲಿ ಬಂದಿದ್ರು. ಇವತ್ತು ಸಂಡೇ, ಒಂದು 4-5 ದಿವಸ ಅಷ್ಟೇ ಇದ್ರು, ಜಾಸ್ತಿ ಇರಲಿಲ್ಲ. ಅಲ್ಲಿ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತೇನೆ ಅನ್ನತ್ತಾರು, ಅಲ್ಲಿ ಸ್ವಲ್ಪ ಕೆಲಸ ಅದಾವ ಅಂತೇಳಿ. ಸೊ ಸ್ವಲ್ಪ ಬೇಜಾರಾಗತ್ತೆ ಎಲ್ಲರಿಗೂ. ಮನೆ ಫುಲ್ ತುಂಬಿದಂಗೆ ಅನ್ಸತ್ತಿತ್ತು. ಈಗ ಆಯಿ ಮತ್ತು ಆಂಟಿ ಹೊಂಟಾರಲ್ಲ, ಸ್ವಲ್ಪ ಖಾಲಿ ಖಾಲಿ ಅನ್ಸತ್ತೈತಿ. ಟ್ರೈನಿಗೆ ಹೊಂಟಾರು, ಇಲ್ಲಿಂದ ಸೀದಾ ಅವ್ರು ಬೆಂಗಳೂರಿಗೆ ಹೊಂಟಾರು. ಎರಡನೇ ಮಗ ಅಲ್ಲಿದಾರು, ನಮ್ಮ ಮನೆಯವ್ರು ಮೂರನೇ ಅವರು ಈಗ ಬೆಂಗಳೂರೊಳಗೆ ಅಲ್ಲಿದಾರಲ್ಲ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಭೇಟಿಯಾಗಿ ಬೆಂಗಳೂರಿಂದ ಅವರು ಊರಿಗೆ ಹೊಂಟಾರೀಗ. ನಾನು ಭಾಳ ಆಸೆ ಇಟ್ಕೊಂಡಿದ್ನಿ, ಒಂದು ಸ್ವಲ್ಪ ದಿವಸ ಇಟ್ಕೊಂಡು ನೋಡ್ರಿ ಆಯಿ ಎಲ್ಲರಿಗೂ ಬರ್ತೇನಂತ ಹೇಳತ್ತಾರು, ಸ್ವಲ್ಪ ದಿವಸ ಇಟ್ಕೊಳ್ಳೋಣ ಅಂತ ಭಾಳ ಆಸೆ ಇತ್ತು. ಏನು ಮಾಡೋದು ಹೊಂಟಾರೀಗ, ಹೆಂಗೂ ನಾವು ಈಗ ಹಾಂ ಬರ್ತಾರೆ ಏನು ಗೊತ್ತಿಲ್ಲ. ಇಷ್ಟು ಫೋರ್ಸ್ ಮಾಡಿದಾಗ ಇವತ್ತು ಬಂದಾರು, ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಯಾವಾಗ ಬರ್ತಾರೆ ಆಯಿ ಮಾಸ್ಕ್ ಹಾಕೊಂಡೆಲ್ಲ ಫುಲ್ ಪ್ಯಾಕ್ ಆಗತ್ತಾರೆ ಈಗ. ಭಾಳ ಬೇಜಾರಾಗತ್ತೈತಿ ನಿಜವಾಗ್ಲೂ. ಮೇನ್ ಏನಂದ್ರೆ ಹುಡುಗರಿಗೆ ಬೇಜಾರಾಗತ್ತೈತಿ, ಅವ್ರು ಭಾಳ ಆಸೆ ಇಟ್ಕೊಂಡಿದ್ರು, ಅವ್ರು ಭಾಳ ಖುಷಿಯಾಗಿತ್ತು ಎಲ್ಲರ್ಕಿಂತ. ಅಜ್ಜಿ ಹೊಂಟಾಳ ಅಂತ ಹೇಳಿ ಒಂಥರ ಅನ್ಸತ್ತೈತಿ. ಇನ್ನು ಏನು ಭಯ ಇಲ್ಲ, ಎರಡು ದಿವಸ ಅಂತೂ ಮನೆ ಖಾಲಿ ಖಾಲಿ ಅನಿಸ್ತತಿ ಫುಲ್. ಯಾಕಂದ್ರೆ ದೊಡ್ಡ ಮನೆಯೊಳಗೆ ಎಲ್ಲರೂ ಇದ್ವಲ್ಲ ಚಂದ ಅನ್ಸತ್ತಿತ್ತು, ಈಗ ಒಂದೆರಡು ದಿವಸ ಒಂಥರ ನಾವಷ್ಟಲ್ಲ, ಹಂಗಾಗಿ ಖಾಲಿ ಖಾಲಿ ಅನಿಸ್ತತಿ. ಆದಷ್ಟು ಬೇಗ ಊರಿಗೆ ಹೋಗಿ ಮತ್ತೆ ಅತ್ತೆ ಜೊತೆ ನಾನು ಹೋಗ್ತಿಂಟು. ನಮಸ್ಕಾರ ಮೇಡಮ್. ಹಡ್ದಾರಂದ್ರೆ ಯಾರು ಹಣ್ಗಾರು ಬರ್ದಿಲ್ಲ. ಹಸ್ಬೆಂಡ್ ಏನೋ ಕೆಲಸ ಐತೆ ಅಂತ ಹೇಳಿ ಅವರು ರೈಲ್ವೆ ಸ್ಟೇಷನ್ಗೆ ಬಿಡೋಕಾಗಲಿಲ್ಲ ಅವ್ರಿಗೆ ಬಂದು. ಸೊ ಹಾಗಾಗಿ ನಾನು ಬಂದೇನಿ. ಬರ ಒಂದು ಕೈಯಲ್ಲಿ ಕ್ಯಾಮ್ರಾ ಇದ್ದಿದ್ರಿಂದ ನಾನು ಒಂದೇ ಬ್ಯಾಗ್ ಹಿಡ್ಕೊಂಡಿದ್ನಿ, ಆಂಟಿ ಎರಡು ಬ್ಯಾಗ್ ಹಿಡ್ಕೊಂಡಿದ್ರು. ಲೇಟ್ ಆಗ್ತೈತೆ ಇಲ್ಲ ಬರ್ ಇಲ್ಲ. ಬೇಗ ಬರ ಅಲ್ಲೇ ಇರ್ ನೀವ ಬರಕ್ ಹೋಗ್ಬಂಡಿ ಮತ್ತೆ ಹತ್ತು ಮುಂದೆ ಕಷ್ಟ. ಸರಿ ಅಜ್ಜಿಗೆ ಬಾಯ್ ಸೆಕೆಂಡ್ ಬಟ್ ಸೆಕೆಂಡ್ ಎಲ್ಲಿ ಇಟ್ಟು ಬಂದ ಬಿಟ್ಟಿರಿ ಏನು ಕೇರೆ ಬೈತಾರೆ ಕೊಡಿ 200 ಅಲ್ಲ ನಿಮಗೆ ಎದಕ್ಕಾರ ಬೇಕಾದ್ರೆ ಏನು ಮಾಡ್ತೀನಿ ನೀವು ಒಂದು 100 ರೂಪಾಯಿ ಬಿಟ್ಟ ಮೇಲೆ ಹಾಕ್ತೀವಿ ಬಿಟ್ಟ ಮೇಲೆ ಇಲ್ರಿ ಬೇಡ ಏನು ಸರಿ ಶ್ರೇಯಸ್ ಸರಿ ಅನ್ನತ್ಲೆ ಹೊಂಟೆ ಅನ್ಕೊಂಡೆ ಒಮ್ಮೆ ಹೇಳಿ ಹೊಕ್ಕ ತಿನ್ನೋದು ಬರ್ತೇವೆ ತೋರ್ ನಾವು ಹಂಗಾರ ಹಾಂ ಹೋದ್ಮೇಲೆ ಫೋನ್ ಮಾಡ್ರಿ ಹಾಂ ಮತ್ತೆ ಇನ್ನೇನು ಈಗ ಹೋಗಿ ಮನೆಗೆ ಹೋದ್ಮೇಲೆ ಒಂದು ಫೋನ್ ಮಾಡ್ರಿ.